ಹಾಯ್ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾವು ಒಂದು ಒಳ್ಳೆ ಪೋಷಕಾಂಶವನ್ನು ಒಳಗೊಂಡಂತಹ ಕ್ಯಾರೆಟ್ನಿಂದ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಜ್ಯೂಸ್ ಮಾಡುವಾಗ ಒಂದು ಸಣ್ಣ ತುಂಡು ಒಂದು ವಸ್ತುವನ್ನು ಕೂಡ ಸೇರಿಸಿದ್ದೀನಿ. ಅದೇನು ಅಂತ ಕೂಡ ನೀವು ನೋಡ್ಬೋದು. ಒಂದು ಒಳ್ಳೆ ಆರೋಗ್ಯವಾದ ಒಂದು ಪಾನೀಯ ಅಂತಲೇ ಹೇಳ್ಬೋದು. ದಿನನಿತ್ಯದ ಆಹಾರದಲ್ಲಿ ಕ್ಯಾರೆಟನ್ನು ಬಳಸೋದ್ರಿಂದ ಒಂದು ಒಳ್ಳೆ ಪೋಷಕಾಂಶವನ್ನು ನಾವು ಪಡೆದುಕೊಳ್ಬಹುದು. ಬನ್ನಿ ಹಾಗಾದರೆ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ 2 ಗ್ಲಾಸ್ ಜ್ಯೂಸ್ ಮಾಡೋದಕ್ಕೆ 200 ಗ್ರಾಮ್ನಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ. ಮಾರ್ಕೆಟಿಂದ ಕ್ಯಾರೆಟ್ ತಗೊಳ್ಬೇಕಾದ್ರೆ ಒಂದು ಒಳ್ಳೆ ದಪ್ಪ ಇದ್ದು ಬಣ್ಣ ಇರುವಂತಹ ಕ್ಯಾರೆಟನ್ನು ಆರಿಸಿಕೊಂಡ್ರೆ ಅದರಲ್ಲಿ ತುಂಬ ರಸ ಇರುತ್ತೆ. ಕ್ಯಾರೆಟ್ನ ಸಿಪ್ಪೆ ತೆಗೆಯುವಾಗ ತುಂಬ ದಪ್ಪನಾಗಿ ತೆಗೆಯಬೇಡಿ, ತೆಳ್ಳಗೆ ಸಿಪ್ಪೆಯನ್ನು ತೆಗೆಯಬೇಕು. ಮತ್ತು ಸಿಪ್ಪೆ ತೆಗೆಯೋದನ್ನು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಆದರೆ ಇದು ಮಣ್ಣಿನ ಅಡಿಯಲ್ಲಿ ಬೆಳೆಯೋದ್ರಿಂದ ನಾವೆಷ್ಟೇ ತೊಳೆದ್ರೂ ಮಣ್ಣಿನ ಒಂದು ಸೂಕ್ಷ್ಮ ಕಣಗಳು ಅದರಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಎಲ್ಲ ತರಕಾರಿಗಳಲ್ಲಿ ಕೂಡ ಸಿಪ್ಪೆಯಲ್ಲಿ ಜಾಸ್ತಿ ಪೋಷಕಾಂಶಗಳು ಇರೋದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ದಪ್ಪ ಸಿಪ್ಪೆ ಇದ್ದರೆ ಅದೆಲ್ಲ ಇರುವಂತಹ ಒಂದು ಏನು ಪೋಷಕಾಂಶ ಇದೆ ಅದೆಲ್ಲ ನಾಶ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ತೆಳ್ಳಗೆ ಸಿಪ್ಪೆಯನ್ನು ತೆಗಿಬೇಕು. ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಚಾಕುವಿನ ಮೇಲ್ಗಡೆಯಿಂದ ಒಂದು ಕೆರೆ ಇದು ಅಂತ ಹೇಳ್ತಾರೆ ನೋಡಿ, ಆ ರೀತಿ ಮಾಡಿದರೆ ಸಾಕಾಗುತ್ತೆ, ದಪ್ಪ ಸಿಪ್ಪೆ ಹೋಗೋದಿಲ್ಲ. ಈ ಥರ ಮಾಡೋದ್ರಿಂದ ಮಣ್ಣಿನ ಒಂದು ಏನಾದರೂ ಸೂಕ್ಷ್ಮ ಕಣಗಳಿದ್ದರೆ ಅದು ಕೂಡ ಹೋಗುತ್ತೆ. ನೀವೊಂದು ಮೆಡಿಸಿನ್ಗಾಗಿ ಈ ರೀತಿ ಜ್ಯೂಸ್ ಕುಡಿತಾ ಇದ್ದೀರಂತ ಹೇಳಿದರೆ ಖಂಡಿತ ಇದೇ ಥರ ಮಾಡ್ಕೊಳ್ಳಿ. ಈಗ ನಾನು ಇದನ್ನು ತುರಿತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡಿಕೊಂಡು ಕೂಡ ನೀವು ಜ್ಯೂಸ್ಗೆ ಉಪಯೋಗಿಸ್ಕೊಳ್ಬೋದು. ಆದರೆ ನಾನು ಇಲ್ಲಿ ತುರಿದು ಉಪಯೋಗಿಸೋದ್ರಿಂದ ರಸ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ತುರಿದು ಮಾಡ್ತಾ ಇದ್ದೀನಿ. ಇದು ನೋಡಿ, ದೊಡ್ಡ ಕಪ್ನಲ್ಲಿ 1 ಕಪ್ನಷ್ಟು ಆಗಿದೆ. ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಜ್ಯೂಸ್ ಮಾಡುವಂತಹ ಅಥವಾ ನಿಮ್ಮ ಮಾಮೂಲಿ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಇದನ್ನು ಹಾಕ್ಕೊಳ್ಳಿ. ಇದರ ಜೊತೆಗೆ ಒಂದು ಚಿಕ್ಕ ತುಂಡು ಶುಂಠಿಯನ್ನು ಕೂಡ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಈ ಶುಂಠಿ ಹಾಕೋದ್ರಿಂದ ನಿಮಗೇನಾದರೂ ಜ್ಯೂಸ್ ಕುಡಿಯುವಾಗ ಶೀತ ನೆಗಡಿ ಆದರೆ ಇದನ್ನು ತಪ್ಪಿಸುತ್ತೆ. ಮತ್ತು ಶುಂಠಿಯ ಪರಿಮಳ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಇದನ್ನು ಸೇರಿಸ್ಕೊಳ್ಳಿ. ಇಷ್ಟು ಕ್ಯಾರೆಟ್ಗೆ 3 ಟೇಬಲ್ಸ್ಪೂನ್ ಬೆಲ್ಲ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಬದಲು ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ. ನೀವು ಕೂಡ ಹಾಗೇ ಮಾಡಿ, ಸಕ್ಕರೆ ಸೇರಿಸೋ ಬದಲು ಬೆಲ್ಲ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಉಪ್ಪಿನಂಶ ಸ್ವಲ್ಪ ಬೆಲ್ಲದಲ್ಲಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ನೋಡಿ, ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂಚೂರು ನೀರು ಸೇರಿಸಿದ್ದೀನಿ. ಒಮ್ಮೆಗೆ ಜಾಸ್ತಿ ನೀರು ಹಾಕಿದರೆ ಚೆನ್ನಾಗಿ ಪೇಸ್ಟ್ ಆಗೋದಿಲ್ಲ. ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕು. ಈಗ ನೋಡಿ, ಇದು ಗ್ರೈಂಡ್ ಆಗಿದೆ. ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ. ಈ ರೀತಿ ಆದರೆ ನಾವು ಹಾಗೇ ಕುಡಿಬೋದು. ಸೋಸಿ ಕೂಡ ಕುಡಿಬೇಕಂತೇನಿಲ್ಲ, ಆದರೆ ಒಬ್ಬೊಬ್ಬರಿಗೆ ಸೋಸಿ ಕುಡಿಯೋದೇ ಅಭ್ಯಾಸ ಆಗಿರುತ್ತೆ. ಮಕ್ಕಳಿಗೆಲ್ಲ ಸೋಸಿ ಕುಡಿದ್ರೇ ಕುಡಿತಾರೆ. ಅದಕ್ಕೋಸ್ಕರ ಇಲ್ಲಿ ಸೋಸಿ ತೋರಿಸ್ತಾ ಇದ್ದೀನಿ. ನಿಮಗೆ ಕೂಡ ನಿಮ್ಮನೇಲಿ ಯಾರಿಗಾದರೂ ಈ ಥರ ಮಾಡಬೇಕು ಅಂತ ಅನಿಸಿದರೆ ಅದಕ್ಕೋಸ್ಕರನೇ ತೋರಿಸ್ತಾ ಇದ್ದೀನಿ ನಾನು. ಇದು ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂದರೆ ನೋಡ್ಬೋದು ನೀವಿಲ್ಲಿ. ಸ್ವಲ್ಪನೂ ತರಿತರಿ ಇಲ್ಲ, ಆದ್ರೂ ನಿಮಗೆ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ಮಾಡ್ತಾ ಇದ್ದೀನಿ. ಇದನ್ನೀಗ ಇನ್ನೊಂದು ಸರ್ತಿ ಅದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ವಾಪಸ್ ಇದನ್ನು ಸೋಸ್ತಾ ಇದ್ದೀನಿ. ಜ್ಯೂಸ್ ತುಂಬ ನೀರಾಗಿ ಮಾಡಬೇಡಿ, ಸ್ವಲ್ಪ ದಪ್ಪ ಇದ್ರೇ ರುಚಿ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ನೀರು ಹಾಕಿದರೆ ಒಂಚೂರು ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ, ಕ್ಯಾರೆಟ್ ಇದ್ದು ರುಚಿ ಹೋಗಿಬಿಡುತ್ತೆ. ಈಗ ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂದರೆ ಒಂಚೂರು ಉಳ್ಕೊಂಡಿದೆ ಅಷ್ಟೇ. ಈಗ ಇದಾಗಿದೆ. ಯಾವುದೇ ಆರ್ಟಿಫಿಷಿಯಲ್ ಕಲರ್ ಇಲ್ಲದೆ ನ್ಯಾಚುರಲ್ ಕಲರ್ ಇರುವಂಥ ಜ್ಯೂಸ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಲಿಕ್ಕೆ. ನೀವು ಕೂಡ ಇದನ್ನು ಮಾಡ್ಕೊಂಡು ಕುಡೀರಿ. ನಿಮ್ಮ ಮನೆಯವರಿಗೂ ಮಾಡಿಕೊಡಿ, ಮಕ್ಕಳಿಗೂ ಮಾಡಿಕೊಡಿ, ತುಂಬಾ ಖುಷಿ ಪಡ್ತಾರೆ. ಓಕೆ ಫ್ರೆಂಡ್ಸ್, ಇದು ಇಷ್ಟ ಆಯ್ತಲ್ವಾ? ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.